हेलो एव्रीवन एल्लरिगू नमस्कार ज्ञान भंडार यूट्यूब चैनल गे निम्मेल्लरिगू स्वागत। स्नेहित्रे नावु प्रतिनित्यवु अडुगेयल्लि बळके माडुवंतह सांबार पदार्थगळु देहक्के तुंबा लाभकारी। सांबार पदार्थवागि बळके माडलागुवंतह स्टार सोंपु आरोग्यकारी एंदु परिगणिसलागिदे। इदन्नु हेच्चागि वियेट्नाम मत्तु दक्षिण चीनादल्लि बेळेयलागुत्ते। हीगागि इदक्के चीनी सोप्पु एंदु करियुवुदुंटु। नक्षत्रदंते इरुव ई हण्णु हण्णाद बळिक अदन्नु ओणगिसि सांबार पदार्थवागि बळके माडलागुत्ते। ಇದರಲ್ಲಿ ಕೆಲವು ಔಷಧೀಯ ಗುಣಗಳು ಕೂಡ ಇರುವ ಕಾರಣದಿಂದಾಗಿ ಮನೆಮದ್ದುಗಳಲ್ಲಿ ಕೂಡ ಬಳಕೆ ಮಾಡುವರು। ಈ ಹಣ್ಣಿನಲ್ಲಿ ಇರುವಂತಹ ಆರೋಗ್ಯ ಗುಣಗಳು ಹಲವು। ಪೋಷಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಈ ನಕ್ಷತ್ರ ಸೊಪ್ಪನ್ನ ಹಲವಾರು ರೀತಿಯಲ್ಲಿ ಬಳಕೆ ಮಾಡಲಾಗುತ್ತೆ। ಹೀಗಾಗಿ ಇದು ಇಂದು ವಿಶ್ವದೆಲ್ಲೆಡೆಯಲ್ಲಿ ಜನಪ್ರಿಯವಾಗಿದೆ। ಆಹಾರ ಮತ್ತು ಔಷಧಿಯಾಗಿ ಎರಡರಲ್ಲೂ ಬಳಕೆ ಮಾಡೋದ್ರಿಂದ ಇದು ಪರಿಣಾಮಕಾರಿ ಕೂಡ ಆಗಿರುವುದು। ಇದರ ಬಗ್ಗೆ ಇನ್ನು ಹೆಚ್ಚು ಮಾಹಿತಿಯನ್ನ ತಿಳಿಯೋಣ। ಆದರೆ ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ। ಬಂಧುಗಳೇ ಈ ನಕ್ಷತ್ರ ಸೋಪಿನಲ್ಲಿ ಕೂಡ ಹಲವಾರು ವಿಧಗಳಿವೆ। ಇದರಲ್ಲಿ ಕೆಲವು ತುಂಬಾ ವಿಷಕಾರಿ। ಹೀಗಾಗಿ ಇದನ್ನ ಬಳಸುವಾಗ ಅಥವಾ ಖರೀದಿ ಮಾಡುವ ಸಂದರ್ಭದಲ್ಲಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು। ಇದನ್ನ ಮಿತ ಪ್ರಮಾಣದಲ್ಲಿ ಬಳಕೆ ಮಾಡಿದ ವೇಳೆ ನಮ್ಮ ಆರೋಗ್ಯಕ್ಕೆ ಲಾಭಗಳು ಕೂಡ ಇವೆ। ಔಷಧೀಯ ಉದ್ಯಮದಲ್ಲಿ ಸ್ಟಾರ್ ಸೋಂಪು ಒಂದು ಪ್ರಮುಖ ಮೂಲವಾಗಿದೆ। ಈ ಹಣ್ಣು ಅದರ ನಕ್ಷತ್ರದಂತಹ ಜೋಡಣೆಯಿಂದ ಈ ಹೆಸರನ್ನ ಪಡೆದುಕೊಂಡಿದೆ। ಇದು ಪೊದೆಗಳು ಮತ್ತು ಸಣ್ಣ ಮರಗಳ ಒಂದು ಕುಲವನ್ನು ಒಳಗೊಂಡಿರುತ್ತದೆ। ಇದರ ಎಲೆಗಳು ಸರಳವಾಗಿರುತ್ತವೆ, ಕೆಲವೊಮ್ಮೆ ಹೊಸಿ ಸುರುಳಿಗಳಲ್ಲಿ ಕಂಡುಬರುತ್ತವೆ। ಹೂವುಗಳು ನಿಯಮಿತವಾಗಿರುತ್ತದೆ, ಹಲವಾರು ಸುರುಳಿಯ ಆಕಾರದ ಭಾಗಗಳನ್ನು ಹೊಂದಿರುತ್ತದೆ। ಹಣ್ಣು ಹರಡುವ ಕೋಶಕಗಳನ್ನು ಕೂಡ ಹೊಂದಿರುತ್ತದೆ। ಇದು ಆಗ್ನೇಯ ಏಷ್ಯಾ, ಉತ್ತರ ಅಮೆರಿಕಾ ಮತ್ತು ಪಶ್ಚಿಮ ಇಂಡೀಸ್ನಲ್ಲಿ 42 ಜಾತಿಗಳಿವೆ। ಅಜೀರ್ಣ, ಮಲಬದ್ಧತೆ ಮತ್ತು ಇತರ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ। ಇದಕ್ಕಾಗಿ ನೀವು ಸ್ಟಾರ್ ಸೋಂಪನ್ನು ಬಳಕೆ ಮಾಡಿದರೆ ಅದು ಚಯಾಪಚಯ ಕಿಣ್ವವನ್ನು ಉತ್ತೇಜಿಸುತ್ತದೆ। ಸ್ಟಾರ್ ಸೋಂಪು ತುಂಬ ಪರಿಣಾಮಕಾರಿಯಾಗಿ ಶಿಲೀಂಧ್ರ ಸೋಂಕನ್ನು ನಿವಾರಣೆ ಮಾಡುವುದು। ಬಾಯಿ, ಜನನೇಂದ್ರಿಯ ಭಾಗ, ಗಂಟಲು ಮತ್ತು ಕರುಳಿನಲ್ಲಿ ಕ್ಯಾಂಡಿಡಾ ಆಲ್ಬಿಕನ್ನಿಂದ ಶಿಲೀಂಧ್ರವು ಉಂಟು ಮಾಡುವ ಸೋಂಕನ್ನು ಇದು ದೂರ ಮಾಡುವುದು। ಸ್ಟಾರ್ ಸೋಂಪು ರಕ್ತ ಸಂಚಾರವನ್ನು ಉತ್ತೇಜಿಸುವ ಮೂಲಕವಾಗಿ ಸಂಪೂರ್ಣ ಚಯಾಪಚಯವನ್ನು ಉತ್ತಮಪಡಿಸುವುದು। ಇದರಿಂದಾಗಿ ಸಂಧಿವಾತದಂತಹ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು। ಇದು ನರವ್ಯವಸ್ಥೆ ಮತ್ತು ಮೆದುಳಿನ ಕ್ರಿಯೆಯನ್ನು ಉತ್ತೇಜಿಸುವುದು, ನಿಮ್ಮನ್ನು ತುಂಬ ಜಾಗೃತವಾಗಿರಿಸುವುದು। ಕರುಳಿನಲ್ಲಿರುವಂತಹ ಕೆಲವೊಂದು ಹಾನಿಕಾರಕ ಹುಳುಗಳನ್ನು ನಕ್ಷತ್ರ ಸೋಂಪು ಕೊಂದು ಹಾಕುವಂತಹ ಗುಣ ಹೊಂದಿದೆ। ಇದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕರುಳಿನ ಹುಳು ನಿವಾರಣೆಗೆ ಪರಿಣಾಮಕಾರಿ। ನಕ್ಷತ್ರ ಸೋಂಪಿನಲ್ಲಿ ನಿದ್ರಾಜನಕ ಗುಣಗಳಿವೆ। ನೀವು ಒಂದು ಕಪ್ ನಕ್ಷತ್ರ ಸೊಂಪಿನ ಚಹಾ ಕುಡಿದು ಮಲಗಿದ್ರೆ ಖಂಡಿತವಾಗಿ ಒಳ್ಳೆಯ ನಿದ್ರೆ ಬರೋದು ಮತ್ತು ನರಗಳು ಕೂಡ ಆರಾಮವಾಗಿರುವುದು। ಸ್ಟಾರ್ ಸೊಂಪಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಕೆಲವೊಂದು ಪ್ರಮುಖ ವಿಟಮಿನ್ಗಳಾಗಿರುವಂತಹ ವಿಟಮಿನ್ ಸಿ, ವಿಟಮಿನ್ ಎ ಇದೆ। ಇದು ಅಸ್ತಮಾ ಮತ್ತು ಬ್ರಾಂಕ್ರೈಟಿಸ್ ಕೆಬ್ಬಿಕ್ಕೆ ತುಂಬಾ ಪರಿಣಾಮಕಾರಿ। ಗಂಟಲಿನ ಊತ ಹಾಗೂ ಮೂಗು ಸೋರುವಿಕೆ ಸಮಸ್ಯೆ ಇದ್ದರೆ ನೀವು ನಕ್ಷತ್ರ ಸೋಂಪನ್ನು ಬಳಸಬಹುದು। ಇದು ಬ್ಯಾಕ್ಟೀರಿಯಾ ವಿರೋಧಿ ಹಾಗೂ ಶಿಲೀಂಧ್ರ ವಿರೋಧಿ ಗುಣಗಳನ್ನು ಹೊಂದಿದೆ। ಇದು ಜ್ವರ ಮತ್ತು ಇತರ ವೈರಲ್ ಸೋಂಕನ್ನು ಕಡಿಮೆ ಮಾಡುವುದು। ನಕ್ಷತ್ರ ಸೋಂಪಿನಲ್ಲಿ ಶಮನಕಾರಿ ಗುಣವನ್ನು ಹೊಂದಿದೆ ಮತ್ತು ಇದರಲ್ಲಿರುವಂತಹ ಎಣ್ಣೆ ಅಂಶವು ಶಮನ ನೀಡುವ ಗುಣ ಹೊಂದಿದೆ। ಇದು ಬೆನ್ನಿನ ಕೆಳಭಾಗದ ನೋವಿನಿಂದ ಪರಿಹಾರ ನೀಡುವುದು। ಕೇಳಿದ್ರಲ್ಲ ಸ್ನೇಹಿತರೆ,
ನಮ್ಮ ಸಾಂಬಾರ್ನಲ್ಲಿ ಬಳಸುವಂತಹ ನಕ್ಷತ್ರ ಸೊಂಪಿನ ಅದ್ಭುತವಾದ ಆರೋಗ್ಯಕರ ಮಾಹಿತಿಯಾಗಿತ್ತು. ನೀವು ಕೂಡ ನಕ್ಷತ್ರ ಸೊಂಪನ್ನು ಹಿತಮಿತವಾಗಿ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.